ಬಾ ನಡಿ ಹಿಂಗೆ ಹೋಗೋಣ. ಹತ್ತಿ ಬರ್ರೀಗ ನಮ್ಮ ಮಾವನ ತಮ್ಮನ ಮನೆಗೆ ಬಂದೇನೆ ಅಲ್ಲ ಗೌತಮಿ ಸಣ್ಣ ಮಾವಾರ ಮನೆ. ಮೊದಲೆಲ್ಲ ನಮ್ಮ ಮಾವಗಳು ಅಂದ್ರೆ ಅದ ಅಜ್ಜಗಳೆಲ್ಲ ಕೂಡಿ ಇದ್ದಿದ್ ಮನೆ ಇದು ಹಳೆ ಮನೆ. ಇಲ್ಲಿ ಗೌತಮಿ ಅದಾಳು ನೋಡ್ರ ನಗಾತಾಳು. ಆಯಿ ಅದಾಳು ಇಲ್ಲೇ ಸಣ್ಣ ಅಜ್ಜ ತಿರ್ಕೊಂಡಾರು ಅವ್ರ ಆಯಿ ಇವರು ಸಣ್ಣ ಆಯಿ. ಇಲ್ಲಿ ಅಜ್ಜನ ಸೊಸಿ ಸಣ್ಣಾಕಿ ಲತಾ ಲತಾನ್ ಮಗಳಿಗೆ. ಮತ್ತೆ ಇಲ್ಲಿ ರೂಮ್ದಾಗ ಮೇಲ್ಮಟ್ಟಿ ಚೇರ್ಮನ್ ಅದಾರು. ಅಜ್ಜ ಮೊದಲೇ ಸೊಸಿ ಗೌರವ. ಇವರೆಲ್ಲ ನನ್ನ ಬೆಸ್ಟ್ ಫ್ರೆಂಡ್ಸು. ಮೇಲ್ಮಟ್ಟಿಗೆ ಬಂದೆ ಅಂದ್ರೆ ಭಾಳ ಕ್ಲೋಸ್. ನಾನು ಇಲ್ಲೇ ಬರ್ತಿರ್ತೇನೆ ಯಾವಾಗಲೂ. ಎಲ್ಲರೂ ಕೇಳ್ತಾ ಇರ್ತೀರಿ ನಿಮ್ಮ ಗಂಡನ ಮನೆ ಯಾವೂರು ಅಂತೇಳಿ. ನಮ್ಮೂರು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ಮೇಲ್ಮಟ್ಟಿ ಅಂತೇಳಿ. ಭಾಳ ಜನ ಕೇಳ್ತಿರ್ತೀರಿ ಗೋಕಾಕ್ ಬಾಜು ಯಾವೂರು ಯಾವ್ರು ಅಂತ. ಯಾರಿಗೂ ಗೊತ್ತಿಲ್ಲ ಇದುವರೆಗೂ. ಸೊ ಮೇಲ್ಮಟ್ಟಿಗೆ ಬಂದಿದ್ನಿ, ಮೊನ್ನೆ ಬಂದಿದ್ನಿ, ನೆನ್ನೆ ಫಂಕ್ಷನ್ ಆಯಿತು. ಇಲ್ಲ ನಾನು ಊರಿಗೆ ಹೋಗಕತ್ತೀನಿ ನೋಡಿ. ಇಲ್ಲಿ ಆಯಿ ಕುಂತಾಳು. ಜನ ಇದ್ರು ನಾಲ್ಕು ಜನ ಇದ್ದ ಮನೆಯೊಳಗೆ ಎಲ್ಲರೂ ಕೂಡಿದ್ದ ಮನೆ ಇದು ಹಳೆ ಮನೆ. ಇಲ್ಲಿ ದೇವ್ರ ಮನೆ ಐತಿ, ಇಲ್ಲಿ ದೇವ್ರ ಮನೆ ಐತಿ ನೋಡ್ರಿ ಇದು. ಇಲ್ಲೆಲ್ಲ ದೇವ್ರಿಟ್ಟಾರು ಜಗಲಿ. ಇದೊಂದು ರೂಮ್ ಬಂದತ್ತಿ. ಅದಾದ್ಮೇಲೆ ಇಲ್ಲಿ ನೋಡ್ರಿ ಶಿವಾನಂದ ಗಣೇಶ ಗಣೇಶ ದೊಡ್ಡವ್ ಶಿವಾನಂದ ಇವ್ ಗಣೇಶ ನೋಡಿ ಚಿಂಟು. ಇಲ್ಲೇ ಟಿ ವಿ ಎಲ್ಲ ಇಟ್ಟಾರು ಹಾಲ್ ಇದ್ದು. ಎಲ್ಲರೂ ಕೇಳ್ತಿರ್ತೀರಿ ನಿಮ್ಮ ಗಂಡನ ಮನೆಗೆ ಹೋದಾಗ ತವ್ರ ಮನೆಗೆ ಹೋದಾಗ ಒಂದು ವಿಡಿಯೋ ಮಾಡಿರಿ ತೋರಿಸ್ರಿ ಅಂತೇಳಿ. ಮತ್ತು ನಾ ಇಲ್ಲಿ ಬಂದರೆ ಮಾತ್ರ ಸೀರೆ ನೋಡ್ಕೋತೀನಿ. ಇರೋದು ಎರಡು ದಿವಸ ಇಲ್ಲಿ ಥರನ ಇದ್ದು ಹೋಗ್ಬೇಕು ಅನ್ನೋದು ನನ್ನ ಒಂದು ಒಪಿನಿಯನ್ನು. ಎಲ್ಲರೂ ಬ್ಯುಸಿ ಅದಾರ ಈಗ. ನಾನು ಎಲ್ಲರೂ ಇನ್ನೂ ಭಾಳ ಮನೆ ಇದಾವೆ, ಎಲ್ಲರ ಮನೆಗೆ ಹೋಗಬೇಕು, ಭೇಟಿ ಆಗಬೇಕು. ಇವರೆಲ್ಲ ಭಾಳ ಕ್ಲೋಸ್ ಇರ್ತಾರೆ ಲತಾ ಗೌರವ ಎಲ್ಲ. ನಾ ಫೋನ್ ಮಾಡ್ತಿರ್ತೇನೆ ಇವ್ರಿಗೆಲ್ಲರಿಗೂ. ಬರ್ರಿ ಈಗ ಗೌರವ ರೊಟ್ಟಿ ಮಾಡತ್ತಾಳು ತೋರಿಸ್ತೇನೆ. ಹಳ್ಳಿ ಜೀವನ ಅಂದ್ರೆ ಹಿಂಗೆ ಇರ್ತೈತಿ. ಎಲ್ಲರೂ ಸಿಟಿ ಜೀವನ ನೋಡಿರ್ತೀರಿ, ಹಳ್ಳಿ ಜೀವನ ನೋಡ್ರಿ. ಹೇಳ್ಗುಡ್ಕ ರೊಟ್ಟಿ ಹೊಡ್ಯಾಕತ್ತಾರ. ಗೌರವ ರೊಟ್ಟಿ ಮಾಡತ್ತಾಳು. ಯಾಕಂದ್ರೆ ನಾವೆಲ್ಲ ನಾಷ್ಟ ಅದು ಇದು ಅಂತ ಮಾಡ್ತೀವಿ ಹಳ್ಳಿ ಒಳಗೆ. ಎದ್ದ ತಕ್ಷಣ ರೊಟ್ಟಿ ಪಲ್ಯ ಶುರು ಆಗಿರ್ತೈತಿ. ಇವರು ಮೇಲ್ಮತಿ ಚೇಂಬನ್ರು ಶಂಕರ್ ಕುರ್ಬೈಟ್ ಭಾಳ ಆ್ಯಕ್ಟಿವ್ ಅದಾರು. ಎಲ್ಲದ್ರೊಳಗೂ ಒಟ್ಟಿನಲ್ಲಿ ಬ್ಯುಸಿ ಇರ್ತಾರೋ. ಏನಾದರೂ ಹಳ್ಳಿಯೊಳಗೆ ಏನೋ ಸಮಸ್ಯೆ ಇದ್ರೂ ಸಾಲ್ವ್ ಮಾಡೋದ್ರೊಳಗೆ ಭಾಳ ಒಂದು ಇಂಟ್ರೆಸ್ಟ್ ಇವ್ರಿಗೆ. ಇವರು ಸಣ್ಣ ಅಜ್ಜನ ಮೊದಲೇ ಮಗ, ಆಮೇಲೆ ಇಬ್ಬರು ಹೆಣ್ಮಕ್ಳು ಮದುವೆ ಹೋಗಿದ್ದಾರೆ. ಇವ್ರ ಮೊದಲೇ ಮಗ, ಇನ್ನೊಬ್ಬರು ಮಲ್ಲಿಕಾರ್ಜುನ್ ಅಂತೇಳಿ. ಓಡಾಡ್ತಿರ್ತಾರೆ ಎಲ್ಲ ಕೆಲಸದೊಳಗೂ, ಬ್ಯುಸಿ ಭಾಳ ಇರ್ತಾರೆ ಇವರು. ಗೌರವ ರೊಟ್ಟಿ ಮಾಡತ್ತಾರೆ, ಬಿಸಿ ಬಿಸಿ ರೊಟ್ಟಿ ಮಾಡತ್ತಾಳು. ಎಲ್ಲರೂ ಕೇಳ್ತಿರ್ತಾರೆ ರೊಟ್ಟಿ ಹೆಂಗ್ ಮಾಡೋದು ಹೆಂಗ್ ಮಾಡೋದು ಅಂತ ಹೇಳಿ. ನೋಡ್ರಿ ರೊಟ್ಟಿ ಈ ತರ ಮಾಡುದು. ನಾವ್ ಗ್ಯಾಸ್ ಮೇಲೆ ಮಾಡೋದಕ್ಕಿಂತ ಒಲಿ ಮೇಲೆ ಟೇಸ್ಟ್ ಬರ್ತಾವ ಜೋಳದ ರೊಟ್ಟಿ. ಗೌರವ ಮತ್ತೇನ್ ಸಮಾಚಾರ? ಮೈಸೂರು ಯಾವಾಗ ಬರ್ತೀಯ? ನೋಡ್ರಿ ಹೇಳಗೊಡ್ಕ ಇಲ್ಲೆಲ್ಲ ರೊಟ್ಟಿನ ನಾವೆಲ್ಲ ನಾಷ್ಟ ಗಿಷ್ಟ ಅಂತ ಮಾಡ್ಕೊಂಡ್ ತಿಂದಿರ್ತೇವಿ. ಬರ್ಯಾಪ ನಾವು ಬಲ್ ತಡ್ರಿ ಹೊಲದ ಕಡೆ ಹೋಗ್ಯಾರ ಅವ್ರ. ಬಿಸಿ ಬಿಸಿ ಜೋಳದ ರೊಟ್ಟಿ ರೆಡಿ. ಏನ್ ಪಲ್ಯ ಗೌರವ? ಹಾಗಲ್ಕಾಯಿ ಪಲ್ಯ. ಇದು ಕಟ್ಗಿ ಕಾಮನ್ಗೆಲ್ಲ ಕಟ್ಗಿ ಅಂದ್ರೆ ಕಟ್ಗಿಗ ರೊಟ್ಟಿ ಬಡಿಯತ್ತಾರಲ್ಲ ಇದು ಕಟ್ಗಿ ಕಾಮನ್ಗೆ. ಈಗ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದೇವಿ ನಾನು ಲತಾ. ಯಾವಾಗಲಾದರೂ ಒಂದು ಸಾರಿ ಬರ್ತೇನಲ್ಲ, ಹಾಗಾಗಿ ದೇವಸ್ಥಾನಕ್ಕೆಲ್ಲ ಭೇಟಿ ಕೊಟ್ಟು ಹೋಗಿರ್ತೇನೆ ನಾನು ಊರಾಗ. ನೋಡ್ರಿ ದೊಡ್ಡದೈತಿ ದೇವ್ರ ಗುಡಿ, ಜಾತ್ರೆನೂ ಆಗ್ತೈತಿ ಇಲ್ಲೇ. ಈಗೀಗ ಹೊಸದಾಗಿ ಕಟ್ಸಿದಾರು, ಮುಂಚೆ ಹಳೇದಿತ್ತು, ಈಗ ದೊಡ್ಡದಾಗಿ ಹೊಸದಾಗಿ ಕಟ್ಸಿದಾರು. ಇಲ್ಲೆಲ್ಲ ಪಲ್ಲಕ್ಕಿ ಇಡ್ತಾರಂತ. ಎಷ್ಟು ಚಂದ ಬಂದತ್ತೆ ನೋಡ್ರಿ ದೇವಸ್ಥಾನ. ಲಕ್ಷ್ಮೀ ದೇವ್ರಿಗೆ ಬಂದೇವಿ ನಾನು ವರ್ಷದಾಗ ಒಂದು ಬರೋದಿಲ್ಲ, ಹಾಗಾಗಿ ಈಗ ಗುಡಿಗೆ
ಇಲ್ಲ ಅಕ್ಕಿ ಬೇರೆ ಕಡೆ ಲಕ್ಷ ಈಗ ಮನೆ ಕಡೆ ಹೊಂಟೇವಿ ಇನ್ನು ಭಾಳ ಮನೆ ಅದಾವ ಇನ್ನು ಹೋಗ್ಬೇಕು ಮೇಲ್ಮಟ್ಟಿ ಊರು ಹೆಂಗೈತೆ ನೋಡಿ ಹಾ ಹೋಗಿ ಬಂದರೆ ಬಸವಣ್ಣನ ದೇವಸ್ಥಾನ ಹೊರಗಿ ಮಾಡಿದ್ದ ಎಲ್ಲಾರ್ಗೂ ಬಾಯ್ ಹೇಳತ್ತೇನೆ ಗೌರವ ಬಾಯ್ ಬಾಯ್ ಮುಂದಿನ ವರ್ಷಿಗೂನು ಇರ್ಲಿಕ್ಕಂದ್ರೆ ಬೇಸಿಗೆ ಊಟ ಸಿಗೋನು ಅಂತ ಬರ್ತೇನೆ ಸರಿ ಇಲ್ಲಿ ಇಬ್ಬರು ಹೆಗೇನ್ ಮಕ್ಕಳು ಅದಾರ ನಾಲ್ಕು ಮಂದಿ ಹೆಗೇನ್ ಮಕ್ಕಳು ನಮ್ಮ ಐ ಎರಡನೇದಕ್ಕೆಲ್ಲ ಸೊ ಈಗ ನಾನು ಊರಿಗೆ ಹೊಂಟೇನಿ. ಪ್ರತಿ ಸಾರಿ ನಾನು ಮೈಸೂರಿಗೆ ರಿಟರ್ನ್ ಹೋಗುವಾಗ ಗೋಕಾಕ್ ಬಸ್ ಸ್ಟ್ಯಾಂಡ್ ಬಾಜುನ ಐತಿ ಸದಾನಂದ ಸ್ವೀಟ್ಸ್ ಅಂತ, ಅಲ್ಲೇ ನಾನು ಕರ್ದಂಟು ತೊಗೊಂಡು ಹೋಗಿರ್ತೇನೆ ಫ್ರೆಂಡ್ಸಿಗೆ ಕೊಡಕ್ಕೆ. ಜೊತೆಗೆ ನಮ್ಮ ಮನೆಯಾಗೂ ಭಾಳ ಇಷ್ಟಪಡ್ತಾರೆ, ಸೊ ತೊಗೊಂಡು ಹೋಗಿರ್ತೇನೆ ನಾನು. ಗೋಕಾಕ್ ಕರ್ದಂಟು ಅಂದರೆ ಸದಾನಂದ ಸ್ವೀಟ್ಸ್ ಅಂತ ಹೇಳ್ಬೋದು. ಇಲ್ಲಿ ಭಾಳ ಫೇಮಸ್ಸು ಕರ್ದಂಟು. ನಮ್ಮ ಮನೆ ಗೃಹ ಪ್ರವೇಶದಾಗೂ ಕೂಡ ನಾವು ಇಲ್ಲೇ ಆರ್ಡರ್ ಮಾಡಿ ತರಿಸಿದ್ವಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ವೀಟ್ ಇರಲಿ ಅಂಥೇಳಿ ಧಾರವಾಡದ ಪೇಡ ಜೊತೆಗೆ ಗೋಕಾಕ್ ಕರ್ದಂಟನ್ನು ತರಿಸಿದ್ವಿ, ನಾವು ಇಲ್ಲೇ ಆರ್ಡರ್ ಮಾಡಿದ್ವಿ.